ಅಲ್ಲಿ ಪುಟಾಣಿ ಮಕ್ಕಳ ಕಲರವ ತುಂಬಿತ್ತು. ಬಣ್ಣ ಜೊತೆ ಆಡುವ ಮಕ್ಕಳು ಸಭಾಂಗಣದ ತುಂಬಾ ಓಡಾಡ್ತಿದ್ರು. ಭಿನ್ನ ವಿಭಿನ್ನ ಪೌರಾಣಿಕ ಪಾತ್ರಗಳು ಮುದ್ದು ಮಕ್ಕಳೊಳಗೆ ಅಲ್ಲಿ ರೂಪ ತಾಳ್ದಿದ್ವು. ಅರೆ, ಇದೇನಿದು, ಗಣೇಶ ಚತುರ್ಥಿ ಬಂದೇ ಬಿಡ್ತಾ ಅನಿಸುವಂತಿದೆ. ಅಲ್ಲಿಯ ವಾತಾವರಣ ಹೀಗಿದೆ. ಎಲ್ಲಿ ಎಂತೀರಾ? ನೀವೇ ನೋಡಿ ಈ ವರದಿ. ಅಲ್ಲಿ ನೂರಾರು ಪುಟಾಣಿಗಳು ಸೇರಿತನ್ನ ನೋಡಿದರೆ ಜಾತ್ರೆಯೊಂದು ನಡೆಯುತ್ತಿದೆಯೇ ಅನಿಸುತ್ತಿತ್ತು. ಮುದ್ದು ಚಿನ್ನರು ಕೈಗಳಲ್ಲಿ ಬಣ್ಣದ ಕುಂಚಗಳನ್ನ ಹಿಡಿದು ಬಣ್ಣಗಳ ಲೋಕದಲ್ಲಿ ಕಳೆದು ಹೋಗಿದ್ದಾರೆಯೇ ಅನಿಸುತ್ತಿತ್ತು. ಇನ್ನೊಂದು ಸಲ ನೋಡಿದಾಗ ಕೈಯಲ್ಲಿದ್ದ ಕುಂಚಗಳ ಬದಲಿಗೆ ಮೈಮೇಲೆಲ್ಲ ಬಣ್ಣ ಬಣ್ಣಗಳ ಛದ್ಮವೇಷಗಳು. ಅದು ಪುಟಾಣಿ ಮಕ್ಕಳಿಂದ. ಕಳೆದ 40 ವರ್ಷಗಳಿಂದ ಇದೇ ಸ್ಥಳದಲ್ಲಿ ಪ್ರತಿ ವರ್ಷವೂ ನೂರಾರು ಪುಟಾಣಿಗಳು ಗಣೇಶನ ಹಬ್ಬಕ್ಕೆ ಹೀಗೆಯೇ ಸೇರುತ್ತಾರೆ. ಹೌದು, ಇಂಥದ್ದೊಂದು ಸಾರ್ವಜನಿಕ ಗಣೇಶೋತ್ಸವ ಅದ್ದೂರಿಯಾಗಿ ಮಕ್ಕಳೊಂದಿಗೆ ಕಾರ್ಯಕ್ರಮ ಸಂಯೋಜಿಸುತ್ತಿರುವುದೇ ಸಿಂಡಿಕೇಟ್ ಬ್ಯಾಂಕ್. ಮಕ್ಕಳು ಬಣ್ಣದ ಕುಂಚ ಹಿಡಿದು ಗಣೇಶನ ಚಿತ್ರ ಬಿಡಿಸುವಲ್ಲಿ ಮಗ್ನರಾಗಿದ್ದರು. ಡೊಳ್ಳು ಹೊಟ್ಟೆಯ ಪುಟ್ಟ ಗಣಪ, ದೊಡ್ಡ ಸೊಂಡಲಿನ ಮೂತು ಗಣಪ, ಹೀಗೆ ಹಲವು ಬಣ್ಣದ ಗಣಪಂದಿರು ಪುಟಾಣಿಗಳ ಕುಂಚದಲ್ಲಿ ಮೂಡಿ ಬಂದವು. ಛದ್ಮವೇಷ ಸ್ಪರ್ಧೆಯಲ್ಲಿ ಉಗ್ರ ನರಸಿಂಹ, ನಾರಾಯಣ, ಶಿವ, ಮುತ್ತು, ಕೃಷ್ಣ, ಹೀಗೆ ಪುರಾಣದ 10 ಹಲವು ರೂಪಗಳು ಪುಟಾಣಿಗಳಿಂದ ಮತ್ತೆ ಜೀವ ಪಡೆದಿದ್ದವು. ನೂರಾರು ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಪುಟ್ಟ ಪೌರಾಣಿಕ ಲೋಕವನ್ನೇ ಸೃಷ್ಟಿಸಿದ್ದರು. ಅತ್ಯುತ್ತಮ ಚಿತ್ರ ಬಿಡಿಸಿದ 5 ವಿಭಾಗಗಳ ಪುಟಾಣಿಗಳಿಗೆ ಬಹುಮಾನ ನೀಡಲಾಯಿತು. ಛದ್ಮವೇಷ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಹಾಗೂ ಸಮಾಧಾನಕರ ಬಹುಮಾನಗಳನ್ನು ವಿತರಿಸಲಾಯಿತು. ಇದರಲ್ಲಿ ಮೊದಲನೇ ವಿಭಾಗದ LKG ಮತ್ತು UKGಯಲ್ಲಿ ವಿದ್ಯೋದಯ ಉಡುಪಿ ಶಾಲೆಯ ನಿಶ್ಚಿತ್ ಪ್ರಥಮ ಬಹುಮಾನ ಪಡೆದು ಸಂಭ್ರಮಿಸಿದರೆ, ಎರಡನೇ ವಿಭಾಗದಲ್ಲಿ 3ನೇ ತರಗತಿಯಲ್ಲಿ SRP ಹೆಬ್ರಿ ಶಾಲೆಯ ಪರೀಕ್ಷಿತ್ ಆಚಾರ್ ಬಹುಮಾನ ಪಡೆದು ಸಂಭ್ರಮಿಸಿದರು. ಉಳಿದಂತೆ 3ನೇ ವಿಭಾಗದ 4ರಿಂದ 6ನೇ ತರಗತಿಯಲ್ಲಿ ಉಡುಪಿ ವಿದ್ಯೋದಯ ಸ್ಕೂಲ್ನ ಪ್ರಾಪ್ತಿ ಪ್ರದೀಪ್ ಪ್ರಥಮ ಬಹುಮಾನ ಪಡೆದರು. 4ನೇ ವಿಭಾಗದ 7ರಿಂದ 9ನೇ ತರಗತಿಯವರೆಗೆ ಮಿಲಾಗ್ರಿಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಅನ್ವಿತಾ, ಹಾಗೆ 5ನೇ ವಿಭಾಗದಲ್ಲಿ 10ರಿಂದ PUC ವರೆಗಿನ PPC ಉಡುಪಿ ಕಾಲೇಜಿನ ವಿಕಾಸ್ ಪ್ರಥಮ ಬಹುಮಾನ ಪಡೆದು ಸಂಭ್ರಮಿಸಿದರು. ಗಣೇಶ ಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸಲಾಗುತ್ತದೆ. ಮೊದಲ ಭಾನುವಾರ ಮಕ್ಕಳಿಗೆ ಗಣೇಶನ ಚಿತ್ರ ಬಿಡಿಸುವ ಸ್ಪರ್ಧೆ ನಡೆಸಲಾಗುತ್ತದೆ. 2ನೇ ಭಾನುವಾರ ಛದ್ಮವೇಷ ಸ್ಪರ್ಧೆ ನಡೆಯುತ್ತದೆ. ಎಲ್ಲದರಲ್ಲೂ ಮಕ್ಕಳು ಖುಷಿಯಿಂದ ಪಾಲ್ಗೊಳ್ಳುತ್ತಾರೆ. ಮಕ್ಕಳು ಶಿಕ್ಷಣದ ಜೊತೆಗೆ ಕಲಾ ಕೌಶಲ್ಯಗಳನ್ನ ಕಲಿಯಬೇಕು ಎನ್ನುವುದರೊಂದಿಗೆ ಸಾಂಸ್ಕೃತಿಕ ಸಂಪ್ರದಾಯಗಳನ್ನ ಉಳಿಸಿಕೊಳ್ಳುವಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎನ್ನುತ್ತಾರೆ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಸತೀಶ್ ಕಾಮತ್. ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಸಾಧನೆಯನ್ನ ಮಾಡುತ್ತಲೇ ಗ್ರಾಹಕರಿಗೆ ಪ್ರಾಮಾಣಿಕ ಸೇವೆ ಒದಗಿಸುತ್ತಿರುವ ಸಿಂಡಿಕೇಟ್ ಬ್ಯಾಂಕ್ ಪ್ರತಿ ವರ್ಷವೂ ಗಣೇಶ ಹಬ್ಬದ ಸಂದರ್ಭ ಮಕ್ಕಳ ಭಾಗವಹಿಸುವಿಕೆಗೆ ವಿಶೇಷ ಆಸಕ್ತಿ ವಹಿಸುತ್ತದೆ. ಈ ವರ್ಷವೂ ಗಣೇಶನ ಚಿತ್ರ ಬಿಡಿಸುವುದು ಹಾಗೂ ಛದ್ಮವೇಷ ಸ್ಪರ್ಧೆಗೆ ವಿಶೇಷ ಪ್ರಾಯೋಜಕತ್ವ ವಹಿಸಿದ್ದು ಸಿಂಡಿಕೇಟ್ ಬ್ಯಾಂಕ್ಗೆ ಹೆಮ್ಮೆ. ಬ್ಯೂರೋ ರಿಪೋರ್ಟ್ ಸ್ಪಂದನ ನ್ಯೂಸ್ ಉಡುಪಿ.